ಈ ಸಂಸ್ಕೃತಿಯಲ್ಲಿ ನಿಮಗೆ ಕಲಿಸಿದ್ರು ನೀವು ಊಟ ಮಾಡೋದಾದರೆ ಮೊದಲು ಅದಕ್ಕೆ ನಮಸ್ಕಾರ ಮಾಡಬೇಕು ನೀವು ಯಾವುದೇ ದೇವರಿಗೆ ಧನ್ಯವಾದ ಹೇಳ್ತಿಲ್ಲ ಸರಿನಾ ದಯವಿಟ್ಟು ಇದನ್ನು ಮಾಡಬೇಡಿ ನೀವು ಯಾರಿಗಾದರೂ ಒಂದು ವೇಳೆ ಧನ್ಯವಾದ ಹೇಳೋದಾದರೆ ಆ ಬಡ ರೈತನಿಗೆ ಹೇಳಿ ಅವನು ತಾನು ಬೆಳೆದದ್ದನ್ನು ತಾನು ತಿನ್ನಲ್ಲ ನಿಮಗೆ ಕೊಡ್ತಾನೆ ನಾವು ಯಾವುದೇ ದೇವರಿಗೆ ಧನ್ಯವಾದ ಹೇಳ್ತಿಲ್ಲ ನಾವು ಮೇಲೆ ನೋಡಿ ಹೇಳ್ತಿಲ್ಲ ನಿತ್ಯ ಆಹಾರ ಸಿಕ್ಕಿರೋದಕ್ಕಲ್ಲ ನಾವು ಆಹಾರಕ್ಕೆ ನಮಸ್ಕಾರ ಮಾಡ್ತಿದ್ದೀವಿ ಅಷ್ಟೇ ಯಾಕಂದರೆ ನಮಗೆ ಆಹಾರದ ಜೊತೆ ಹೇಗೆ ವರ್ತಿಸಬೇಕು ಅನ್ನೋದು ಗೊತ್ತು ಅದೇ ರೀತಿ ಅದು ನಿಮ್ಮ ಜೊತೆ ವರ್ತಿಸುತ್ತವೆ ಇವತ್ತು ಬಹಳಷ್ಟು ಪ್ರಮಾಣದ ಅಧ್ಯಯನಗಳು ತೋರಿಸುತ್ತವೆ ಫಾರ್ ಎಕ್ಸಾಂಪಲ್ ವಾಟರ್ ದಿಸ್ ವಾಟರ್ ಹ್ಯಾಸ್ ಎ ನಾರ್ಮಸ್ ಮೆಮರಿ ಉದಾಹರಣೆಗೆ ಈ ನೀರಿಗೆ ಅಪಾರ ಪ್ರಮಾಣದ ನೆನಪಿನ ಶಕ್ತಿ ಇದೆ ಇದನ್ನು ಒಂದು ನಿರ್ದಿಷ್ಟ ರೀತಿಯಲ್ಲಿ ನೋಡಿದರೆ ಅದರ ಪರಮಾಣು ಸಂಯೋಜನೆ ಬದಲಾಗುತ್ತೆ ರಾಸಾಯನಿಕ ಸಂಯೋಜನೆ ಅಲ್ಲ ಆದರೆ ಪರಮಾಣು ಸಂಯೋಜನೆ ಬದಲಾಗುತ್ತೆ ಮತ್ತು ಬೇರೆ ತರಹ ವರ್ತಿಸುತ್ತೆ ಇದರ ಬಗ್ಗೆ ಸಾಕಷ್ಟು ಪ್ರಯೋಗಗಳಾಗಿವೆ ಮತ್ತು ಇವತ್ತು ಇಂಪ್ಲೋಡಿಂಗ್ ವಾಟರ್ ಅನ್ನೋದನ್ನ ಕಂಡು ಹಿಡಿದಿದ್ದಾರೆ ನಿಮಗೆ ಇದರ ಅನುಭವ ಆಗಿರಬೇಕು ನೀವು ಜಲಪಾತಕ್ಕೆ ಹೋದರೆ ಮತ್ತು ನೀರು ರಭಸದಿಂದ ಬೀಳುವಾಗ ನೀವು ನೀರನ್ನು ಮುಟ್ಟಿದ್ರೆ ಅದು ರೇಷ್ಮೆ ಅಂತ ಅನುಭವ ಕೊಡುತ್ತೆ ನೀವು ಇದನ್ನು ಗಮನಿಸಿದ್ದೀರಾ ಎಸ್ ಎರಡು ಮೈಲು ದೂರ ಹೋದ ಮೇಲೆ ಅದನ್ನು ಮುಟ್ಟಿದ್ರೆ ಆ ಅನುಭವ ಆಗಲ್ಲ ಅಲ್ಲಿ ಮಾತ್ರ ಆ ತರಹ ಅನುಭವ ಉಂಟಾಗುತ್ತೆ ಯಾಕಂದರೆ ನೀರಿನ ಒಳಗೊಳಗೆ ಅಂತಸ್ಫೋಟ ಉಂಟಾಗುತ್ತೆ ಈಗ ಅವರು ಇಂಪ್ಲೋಡಿಂಗ್ ಯಂತ್ರಗಳನ್ನು ಮಾಡಿದ್ದಾರೆ ನೀವೀಗ ನೀರನ್ನು ಇಂಪ್ಲೋಡ್ ಮಾಡಬಹುದು ಮತ್ತು ಆ ನೀರನ್ನು ಗಿಡಗಳಿಗೆ ಹಾಕ್ಬೋದು ಹತ್ತು ಪ್ರತಿಶತ ನೀರಾವರಿಯಿಂದ ನಿಮಗೆ ಅದೇ ಪರಿಣಾಮ ದೊರೆಯುತ್ತೆ ಯಾಕಂದರೆ ನೀರು ಅಂತಃಫೋಟ ಆಗುತ್ತೆ ಬ್ರಿಟನ್ನಲ್ಲಿ ತಯಾರಿಸಿದ ಈ ಇಂಪ್ಲೋಡಿಂಗ್ ಯಂತ್ರಗಳನ್ನೆಲ್ಲ ನಮ್ಮ ರೈತರಿಗೆ ತರಿಸ್ತಿದ್ದೀವಿ ನೀರು ಅಂತಸ್ಫೋಟ ಆಗಿ ಸ್ವಲ್ಪ ನೀರಿಂದ ಅಷ್ಟೇ ಪ್ರಮಾಣದ ಬೆಳೆ ಬೆಳಿಬಹುದು ಪರಮಾಣು ಸಂಯೋಜನೆ ಬದಲಾಯಿಸೋದರಿಂದ ಎಷ್ಟೆಲ್ಲ ಬದಲಾವಣೆಗಳಾಗುತ್ತವೆ ನಮಗೆ ಇದು ಮೊದಲಿಂದಲೇ ಗೊತ್ತಿತ್ತು ಅದಕ್ಕೆ ಜನರು ದೇವಸ್ಥಾನಕ್ಕೆ ಯಾಕೆ ಹೋಗ್ತಾರೆ ಅಂದ್ಕೊಂಡಿದ್ದೀರಾ ಎರಡು ಹನಿ ನೀರಿಗಾಗಿ ಯಾಕೆ ಒದ್ದಾಡ್ತಾರೆ ಯಾಕಂದರೆ ನೀರು ದೈವಿಕವಾದ ನೆನಪಿನ ಶಕ್ತಿ ಹೊಂದಿರುತ್ತೆ ಅಂತ ಭಾವಿಸಲಾಗುತ್ತೆ ಮೂರ್ತಿಯ ಸಂಪರ್ಕದಿಂದ ನೆನಪಿನ ಶಕ್ತಿ ಪಡೆಯುತ್ತೆ ಅದನ್ನು ತಗೊಳ್ಳೋದರಿಂದ ಪರಿಣಾಮವಾಗುತ್ತೆ ಈ ಎಲ್ಲ ವಿಜ್ಞಾನವನ್ನು ಸರಿಯಾಗಿ ನಿರ್ವಹಿಸಿದರೆ ಆದರೆ ಇವತ್ತು ಹೆಚ್ಚಿನ ಸ್ಥಳಗಳಲ್ಲಿ ಹೇಗಿದೆ ನಮಗೆ ಗೊತ್ತಿಲ್ಲ ಅದನ್ನು ಬೇರೆ ತರಹ ಸಂಸ್ಕರಿಸೋದರಿಂದ ಅದು ನಿಮ್ಮೊಳಗೆ ಹೇಗೆ ವರ್ತಿಸುತ್ತೆ ಅನ್ನೋದನ್ನು ಬದಲಾಯಿಸೋ ಸಾಧ್ಯತೆ ಇದೆ ನೀರು ಕುಡಿಯೋ ಮೊದಲು ಅದಕ್ಕೆ ನಮಸ್ಕಾರ ಮಾಡಿ ಅದನ್ನು ಒಂದು ಪದಾರ್ಥವಾಗಿ ನೋಡಬೇಡಿ ಅದು ಒಂದು ಸರ್ಕಲ್ಲ ಅದು ಜೀವನವನ್ನು ರೂಪಿಸುವ ಅಂಶ ಇದು ನಿಮ್ಮ ತಾಯಿ ತಂದೆ ಮಕ್ಕಳು ಅಥವಾ ಬೇರೆ ಎಲ್ಲರಿಗಿಂತ ಮುಖ್ಯವಾದದ್ದು ಹೌದು ತಾನೆ ಈ ಪಾತ್ರೆಯಲ್ಲಿ ಏನಿದೆಯೋ ಅದು ನಿಮ್ಮಿಂದಲೇ ಕೇಳಬೇಕು ದಯವಿಟ್ಟು ಹೇಳಿ ಹೌದು ಯಾಕಂದ್ರೆ ಒಂದು ದಿನ ನೀವು ನೀರು ಕುಡಿದಿದ್ರೆ ನಿಮಗೆ ಯಾರೂ ಬೇಕಾಗಲ್ಲ ನಿಮಗೆ ಇದೊಂದೇ ಬೇಕು ದಿಸ್ ಇಲ್ಲ ನಾವು ನಿಜವಾದ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಹೀಗಾಗಿ ಐದು ಮೂಲ ವಸ್ತುಗಳು ಅವನ್ನ ಸರಿಯಾಗಿ ನಿರ್ವಹಿಸೋದನ್ನು ಕಲಿತರೆ ಸರಳವಾದ ವಿಷಯಗಳು ನೀವು ನಡೆದಾಡೋ ಭೂಮಿ ಉಸಿರಾಡೋ ಗಾಳಿ ಕುಡಿಯೋ ನೀರು ಸೇವಿಸುವ ಆಹಾರ ಮತ್ತು ಆಕಾಶ ದಿನಕ್ಕೆ ಮೂರು ಸಲ ಪ್ರಜ್ಞಾಪೂರ್ವಕವಾಗಿ ಇವುಗಳಿಗೆ ಕೈ ಜೋಡಿಸಿ ನಮಸ್ಕಾರ ಮಾಡಿ ಇವು ಜೀವನವನ್ನು ರೂಪಿಸುವ ಅಂಶಗಳು ನಿಮ್ಮ ಜೀವನ ಇದರಿಂದಲೇ ಆಗಿದೆ ಇವುಗಳ ಜೊತೆ ಸ್ವಲ್ಪ ವಿಭಿನ್ನವಾಗಿ ವರ್ತಿಸಿ ನೋಡಿ ಅಷ್ಟೇ ನೀವು ಗಮನಿಸ್ತೀರಿ ನಿಮ್ಮ ಆರೋಗ್ಯ ಯೋಗಕ್ಷೇಮ ಸ್ಥಿರತೆಯ ಅನುಭವ ಇವೆಲ್ಲ ಬಹಳಷ್ಟು ವರ್ಧಿಸುತ್ತವೆ ನೀವು ಭೂತಶುದ್ಧಿಯ ಸರಿಯಾದ ಅಭ್ಯಾಸ ಮಾಡಬೇಕು ಅಂದರೆ ದಯವಿಟ್ಟು ಬನ್ನಿ ನಮ್ಮಲ್ಲಿ ಭೂತಶುದ್ಧಿಯ ವಿವರವಾದ ಪದ್ಧತಿ ಇದೆ ಬಹುಶಃ ಜಗತ್ತಿನ ಯಾವ ಭಾಗದಲ್ಲೂ ಈಗ ಈ ತರದ ವ್ಯವಸ್ಥೆ ಕೊಡ್ತಾ ಇಲ್ಲ ಆದರೆ ಅದನ್ನು ಮಾಡಕ್ಕೆ ನಿರ್ದಿಷ್ಟ ಪ್ರಮಾಣದ ತಯಾರಿ ಮತ್ತು ಸಂಪೂರ್ಣ ಸಮರ್ಪಣೆ ಬೇಕಾಗುತ್ತೆ